ದೇವಸ್ಥಾನದಲ್ಲಿ ಪೂಜೆ ಮಾಡಿ ಹೊಟ್ಟೆ ಹೊರಕೊಳ್ಳ ಪೂಜಾರಿನೇ ತಮ್ಮ ದೇವರ ಜೀರ್ಣೋದ್ಧಾರಕ್ಕಾಗಿ 20,000 ಕೊಟ್ಟಿದ್ದಾನೆ ಅದಕ್ಕೆ ಅಲ್ಲ ನೀವು 50,000 ಕೊಟ್ಟಿದ್ದೀರಿ 50,000 ಅಂದ್ರೆ 50,000 ಅಲ್ಲ 5,000 ಸೇರಿಸಿ 50,000 ಮಾಡಿದ್ದು ನೀವು ಇಷ್ಟು ಕಮ್ಮಿ ಕೊಡಬಾರದು ಊರಲ್ಲಿ ಇರೋದು ಒಂದೇ ದೇವಸ್ಥಾನ ಅದರಲ್ಲೂ ನಿಮ್ಮ ದೊಡ್ಡ ಹೆಸರು ನೀವು ಹೀಗೆ ಮಾಡಿದ್ರೆ ಹೇಗೆ ನೀವು ಇಷ್ಟು ಕಮ್ಮಿ ಕೊಟ್ಟಿದ್ದು ಊರಿನವರಿಗೂ ಗೊತ್ತಾದ್ರೆ ಜನ ನಿಮ್ಮ ಬಗ್ಗೆ ಆಡ್ಕೊಂಡು ನಗ್ತಾರೆ ಜನ ನನ್ನ ನೋಡಿ ನಗ್ತಾರೆ ನನ್ನ ಬಗ್ಗೆ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ನನ್ನ ಕೈಲಿರೋ ದುಡ್ಡನ್ನ ನೀರಿನ ತರ ಖರ್ಚು ಮಾಡಕ ಆಗಲ್ಲ ದೇವರ ಬಗ್ಗೆ ನನಗೂ ಭಯ ಭಕ್ತಿ ನಂಬಿಕೆ ಇದೆ ಹಾಗಂತ ನನ್ನ ಬದುಕನ್ನ ಬೀದಿಗೆ ತಂದು ಬರ್ಬಾದ್ ಮಾಡಕ ನಾನು ಇಷ್ಟಪಡಲ್ಲ 50,000 ರೂಪಾಯಿ ಕೊಟ್ಟಿದ್ದೀನಿ ತಗೊಂಡು ಹೋಗ್ತಾ ಇರಿ तको एर लक्ष दुड्डन पेटिकेलिट्टु मर माड़ जाति अल्ल नानु नाडिद्दु नन्न तम्मन मगळ मदुवे इदे ನನ್ನ ತಮ್ಮನ ಮಗಳು ಮದುವೆ ಇದೆ ಇಡಿ ಊರಿಗೆ ಊರು ಹೇಳುತ್ತೆ ನನ್ನ ರಾಮ ನನ್ನ ತಮ್ಮ ಲಕ್ಷ್ಮಣ ಅಂತ ತಮ್ಮ ಲಕ್ಷ್ಮಣನ ಮಗಳ ಮದುವೆ ತಪ್ಪ ತುಂಬಾ ಕಷ್ಟಪಟ್ಟು ಬೆಳೆಸಿದ ನನ್ನ ಮಗಳನ್ನ ಊರವರೆಲ್ಲರೂ ಬರಬೇಕು ಮದುಮಗ ಮದುಮಗಳು ಚೆನ್ನಾಗಿರಲಿ ಅಂತ ಮನಪೂರ್ವಕವಾಗಿ ಹರಸಬೇಕು ಅಕ್ಷತೆ ಕಾಳ ಬರಬೇಕು ಅಷ್ಟೇ ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ ನೀವು ಯಾವಾಗಲೂ ನಮ್ಮ ಆಫೀಸ್ ಕೆಲಸದಲ್ಲೇ ಬಿಜಿ ಇರ್ತೀರಾ ಅಂತ ಗೊತ್ತು ಆದರೆ ನನ್ನ ಮದುವೆಗೆ ಬರದೇರೋಷ್ಟು ಬಿಜಿ ಇರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ನೀವು ನನ್ನ ಮದುವೆಗೆ ಬರದೇ ಇದ್ದಿದ್ರೆ ನನ್ನ ಮದುವೆ ಆಗಲ್ಲ ಅಂತ ಅಮ್ಮ ನಿನಗೆ ಗೊತ್ತಲ್ವಾ ಅವರು ತಮಾಷೆಗೂ ಹೇಗೆ ಹೀಗೆ ಹೇಳೋದಕ್ಕೆ ಸಾಧ್ಯ ಬರ್ತಾರೆ ಚಿರಾಯು ಮಾತಿನ ಮಧ್ಯೆ ಎಲ್ಲೋ ಬರಲ್ಲ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳಕಾಗುತ್ತಾ ಬಂದೆ ಬರ್ತಾರೆ ಬರಲೇಬೇಕು ಇಲ್ಲಾಂದ್ರೆ ನನ್ನ ಮದುವೆನೇ ಆಗಲ್ಲ ಅತ್ತೆ ಮಾವನ್ನ ನನ್ನ ಮದುವೆ ಕರ್ಕೊಂಡಿರೋ ಜವಾಬ್ದಾರಿ ನಿಮ್ಮದು ಈ ಮನೆ ನಂದನ್ ಮನವಾಗಿದೆ ಅದು ಹಾಗೆ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಈ ಮನೆಯಲ್ಲಿ ನಿನ್ನ ಆಸೆನ ಬಾಯಿ ಬಿಟ್ಟು ಹೇಳೋ ಅಗತ್ಯ ಏನಾದರೂ ಇದೆಯಾ ಚಿರಾಯು ಹೇಳ್ದೇನೆ ಎಲ್ಲ ತಿಳ್ಕೊಂಡು ನಡೆಸ್ಕೊಡೋ ಅಪ್ಪ ಅಮ್ಮ ಇದ್ದಾರೆ ನಿನಗೆ ಅಷ್ಟು ಮಟ್ಟಕ್ಕೆ ನಾನು ಲಕ್ಕಿ ಅಲ್ವಾ ಈಗ ನೀವು ನನ್ನ ಆಸೆನ ಅರ್ಥ ಮಾಡ್ಕೊಂಡು ನನ್ನ ಮದುವೆಗೆ ನೀವಿಬ್ರು ಇರಬೇಕು ಓಕೆನಾ ಚಿರಾಯು ಇಷ್ಟು ದಿನ ಹೇಗೋ ನಡೀತು ಇನ್ನು ಮುಂದೆ ನಿನ್ನ ಜವಾಬ್ದಾರಿ ಹೆಚ್ಚಾಗುತ್ತೆ ಬರೀ ನಿನ್ನ ಸಂಸಾರದ ರೆಸ್ಪಾನ್ಸಿಬಿಲಿಟಿ ಮಾತ್ರ ಅಲ್ಲ ನಾಳೆಯಿಂದ ಅಫಿಷಿಯಲಿ ನೀನು ದೇವ್ ಲಾಜಿಸ್ಟಿಕ್ನ ಪ್ರಮೋಟರ್ ಅದಕ್ಕೆ ಬೇಕಾಗಿರೋ ಎಲ್ಲ ಪೇಪರ್ ವರ್ಕ್ಸ್ ಮುಗಿದಿದೆ ನೋಡಿದ್ರ ಮಾವ ನಾನು ಸಿಂಗಾಪುರ್ಗೆ ಹೋಗಬೇಕು ಪೈಲಟ್ ಆಗಬೇಕು ಅದಕ್ಕೆಲ್ಲ ಟ್ರೈನಿಂಗ್ ಮುಗಿಸ್ಬೇಕು ಅಂತ ಹೇಳ್ತಾನೆ ಇದ್ದೀನಿ ಇವ್ರು ನೋಡಿದ್ರೆ ನಾನು ಲಾಜಿಸ್ಟಿಕ್ಸ್ಗೆ ಹೆಡ್ ಆಗಬೇಕು ಪ್ರಮೋಟ್ ಮಾಡಬೇಕು ಅಂತ ಅದೇ ಇವ್ರ ಆಸೆ ಅಂತ ಹೇಳ್ತೀನಿ
ಯೋಚನೆ ಮಾಡ್ತಾ ಇದ್ದೀ ಮಗಳೇ? ಏನಿಲ್ಲ ಅಂಕಲ್. ನನ್ನಿಂದ ಏನೂ ಮುಚ್ಚಿಡೋಕ್ಕಾಗಲ್ಲ, ನನಗೆಲ್ಲ ವಿಷಯ ಗೊತ್ತಾಗಿದೆ ಮಗಳೇ. ಏನು ಅಂಕಲ್, ಏನು ಗೊತ್ತಾಯಿತು? ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಬ್ಲರ್ ಆಗುತ್ತೆ, ಸುತ್ತಮುತ್ತ ಏನು ಕಾಣಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಯೋಚನೆ ಆಗುತ್ತೆ. ಪಕ್ಕದಲ್ಲಿ ನಾನು ಕುಳಿತಿದ್ದೀನಿ ಅಂತ ಸಂಕೋಚನ? ನನಗೆ ಮನಸೋದು ಕಲೆ ಗೊತ್ತಿದೆ. ನಿನ್ನ ಮನಸ್ಸಲ್ಲೂ ಇದೇ ತಾನೇ ಇದ್ದಿದ್ದು? ಹ್ಞೂ ಅಂಕಲ್. ಅದೇನು ಹಗಲು ರಾತ್ರಿ ಓದ್ತೀರಿ ನೋಡು, ನಿನ್ನ ಕಣ್ಣು ಹೆಂಗೆ ಒಳಗೋಗಿ ಗುಳಿ ಬಿದ್ದಿವೆ. ನಿನ್ನ ಮದುವೆ ಈಗಲಾದರೂ ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಮಗಳೇ. ಸರಿ ಅಂಕಲ್. ದೀಪ್ತಿ, ದೃಷ್ಟಿ ಯಾಕೆ ಇಷ್ಟೊತ್ತು ಮಾಡ್ಬಿಟ್ಟೆ? ಅಲ್ಲಿ ಏನಾಗಿದೆಯೋ ಅನ್ನೋ ಆತಂಕದಲ್ಲಿದ್ದೀನಿ. ಅಲ್ಲಿ ಏನೂ ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ಇಲ್ಲ, ಆದರೆ ಅವ್ರ ಮಾತುಗಳು ನನ್ನ ಬಾಯಿ ಕಟ್ಟಾಕ್ಬಿಡ್ತು. ಗೊತ್ತಾಗ್ತಿಲ್ಲ ನಿನ್ನ ಮಾತು ನನಗೆ, ಯಾವ ವಿಷಯನ ಹೇಳಬೇಕು ಅಂತ ಆ ಮನೆಗೆ ಹೋದ್ನೋ, ಆ ವಿಷಯನ ಚಿರುಬಾವಾಗೆ ಹೇಳೋಕ್ಕಾಗಲಿಲ್ಲ. ಒಂದು ಸಲ ಅವ್ರ ಮನೆಗೆ ಹೋಗಿ ನೋಡು, ನೀನು ಆ ಮನೆಗೆ ಸೊಸೆಯಾಗಿ ಹೋಗೋದನ್ನು ನೋಡೋದಕ್ಕೆ ಸಂಭ್ರಮದಿಂದ ಎಷ್ಟು ಜೀವಗಳು ಕಾಯ್ತಾ ಇದೆ ಅಂತ. ಹೇಗೆ ಹೇಳಿ ನಾನು, ಒಬ್ಬೊಬ್ಬರದು ಒಂದು ಕನಸು. ಗೊತ್ತು, ಗೊತ್ತಿದ್ದು ಆ ಮನೆಗೆ ಹೋಗೋದಕ್ಕೆ ಯಾಕೆ ಬಿಟ್ಟೆ? ನನಗೆ ಅವ್ರ ಮುಖಗಳನ್ನ ನೋಡೋದಕ್ಕಾಗಲ್ಲ. ಎಲ್ಲಿ ಅವ್ರ ಪ್ರೀತಿಯಲ್ಲಿ ಮುಳುಗಿ ಹೇಳೋದನ್ನು ಮರ್ತು ಬಿಡ್ತೀನೋ ಅನ್ನೋ ಆತಂಕದಲ್ಲಿ ನಿನ್ನನ್ನು ಕಳಿಸ್ದೆ. ಆದರೆ ನೀನು ಹೇಳದೆ ಬಂದಿದೀಯ, ನೀನು ಹೇಳ್ತಿ ಅಂತ ನಾನು ನಂಬಿದ್ದೆ ಕಣೆ. ಚಿರುಗ್ ಹೇಗಾದ್ರೂ ವಿಷಯ ಗೊತ್ತಾಗ್ಲೇಬೇಕು. ಪ್ಲೀಸ್ ದೀಪ್ತಿ, ಈ ವಿಷಯ ಮಾತ್ರ ಚಿರುಬಾವಾಗ ಹೇಳ್ಬೇಡ. ನಿನ್ ದಮ್ಮಯ್ಯ ಅಂತೀನಿ ಕಣೆ, ಇದು ಒಂದು ವಿಷಯ ಮಾತ್ರ ನಡೆಸ್ಕೊಡು. ಮಗನಿಗೆ ಬದುಕೊಡ್ಬೇಕು. ಇನ್ನು ಆಟ ಆಡ್ತಿರೋ ಮಗು ನನ್ನ ಮಗ, ಪೈಲಟ್ ಆಗೋ ದಿಕ್ಕಿನಲ್ಲಿ ಈಗ ತಾನೆ ಪುಟ್ ಪುಟ್ ಹೆಜ್ಜೆ ಇಡ್ತಿದ್ದಾನೆ. ಕತ್ಲೆ ಕೋಣೆನಲ್ಲಿ ಕೂರಿಸ್ಬೇಡಿ, ಇಡೀ ಜಗತ್ತನ್ನ ಕತ್ಲೆ ಮಾಡಬೇಡಿ ಅವನ ಪಾಲ್ಗೆ. ಡಾಕ್ಟರ್, ನನ್ನ ಮಗನ ಕಣ್ಣು ಭಿಕ್ಷೆ ಬೇಡ್ತೀನಿ. ನೋಡಿಮ್ಮ, ಒಬ್ಬ ತಾಯಿ ಆದವಳಿಗೆ ಮಗನ ಬಗ್ಗೆ ಇರೋ ತುಡಿತ ಏನಂತ ನನಗೆ ಗೊತ್ತು. ಕೈಗೆಟಕದನ್ನ ಹುಳಿ ಅಂತ ಮರ್ತು ಬಿಡೋದು ಒಳ್ಳೇದು. ನಿಮ್ಮ ಮಗನ ಬಗ್ಗೆ ನಾನು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀನಿ. ತುಂಬ ಜನ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಜೊತೆ ಈ ವಿಷಯ ನಾನು ಡಿಸ್ಕಸ್ ಮಾಡಿದ್ದೀನಿ, ಆದರೆ ಇದುವರೆಗೆ ಯಾರು ಈ ಕಾಯಿಲೆಗೆ ಮೆಡಿಸನ್ ಇದೆ ಅಥವಾ ಕ್ಯೂರ್ ಆಗುತ್ತೆ ಅಂತ ಗ್ಯಾರಂಟಿ ಕೊಡಲೇ ಇಲ್ಲ. ಡಾಕ್ಟರ್, ದುಡ್ಡು ಎಷ್ಟಾಗುತ್ತೋ ಏನಾಗುತ್ತೋ ಅಂತ ತಲೆ ಕೆಡಿಸ್ಕೋಬೇಡಿ, ಅಥವಾ ಇಲ್ಲೇ ಟ್ರೀಟ್ ಮಾಡಬೇಕಂತೇನೂ ಇಲ್ಲ. ಯಾವುದೇ ದೇಶದಲ್ಲಿ ಟ್ರೀಟ್ ಮಾಡಿದ್ರು ನನ್ನ ಮಗನ ಕಣ್ಣು ಸರಿ ಆಗ್ಬೇಕು ಅಷ್ಟೇ. ನೀವು ಎಲ್ಲೇ ಹೋಗಿ ಏನೇ ಟ್ರೀಟ್ಮೆಂಟ್ ಕೊಡಿಸಿ, ನಿಮ್ಮ ಮಗನಿಗೆ ಕಣ್ಣು ಬರೋದಿಲ್ಲ. ಅದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ ಡಾಕ್ಟರ್. ಒಂದು ತಿಂಗಳಲ್ಲಿ ಬರುತ್ತೆ, 6 ತಿಂಗಳಲ್ಲಿ ಬರುತ್ತೆ, 1 ವರ್ಷಕ್ಕೆ ಬರುತ್ತೆ, ಆ ಥರ ಭರವಸೆ ಮಾತುಗಳನ್ನ ಹೇಳಿ ಡಾಕ್ಟರ್. ನೋಡಿ, ನಿಮ್ಮ ಸಮಾಧಾನಕ್ಕೋಸ್ಕರ ಸುಳ್ಳು ಉತ್ತರಗಳನ್ನು ಕೊಡೋದಕ್ಕೆ ನಾನು ಸಿದ್ಧ ಇಲ್ಲ. 1 ಕೋಟಿ ಜನದಲ್ಲಿ ಒಬ್ರಿಗೆ ಬರೋ ಕಾಯಿಲೆ ಇದು. 20-30 ವರ್ಷದಲ್ಲಿ 10-15 ಜನಕ್ಕೆ ಬಂದಿರ್ಬೋದಷ್ಟೇ. ಹಾಗಾಗಿ ವರ್ಲ್ಡ್ ಕೌನ್ಸಿಲ್ಲು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ, ರಿಸರ್ಚನ್ನು ಕೂಡ ಮಾಡಿಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮಗನ ಈ ಪ್ರಾಬ್ಲಮ್ಗೆ ಯಾವುದೇ ಮೆಡಿಸನ್ ಇಲ್ಲ, ಅವನಿಗೆ ಮತ್ತೆ ಕಣ್ಣು ಬರೋದಿಲ್ಲ. ಐ ಆಮ್ ವೆರಿ ಸಾರಿ.